ಅಲ್ಲಿ ನಾನು ಅಯೋಧ್ಯೆಯಲ್ಲೇ ಭೇಟಿ ಮಾಡಬೇಕಿತ್ತು. ಅಲ್ಲಿ ಭಾಳ ಜನ ಜಾಸ್ತಿ ಇದ್ದರಿಂದ ನನಗೆ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ಅವ್ರಿಗೂ ಅದರದ್ದು ಡೀಟೇಲ್ ಫೋಟೋಸ್ ನೋಡ್ಲಿಕ್ಕೆ ಸಿಕ್ಕಿರ್ಲಿಕ್ಕಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಅವ್ರ ಬಗ್ಗೆನೂ ಅವರ ಅಭಿಪ್ರಾಯನೂ ಕೇಳಬೇಕಿತ್ತು. ನನಗೆ ಭಾಳ ಮುಖ್ಯ ನನಗೆ. ಮೊದಲಿಗೆ ಪರಮ ಪೂಜ್ಯ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನನ್ನ ಬಾಲ್ಯದಿಂದ ಸುಮಾರು 1988 99 ತನಕ JSS ಬಾಲಜಗತ್ತಿನಲ್ಲಿ ನನ್ನ ವಿದ್ಯಾಭ್ಯಾಸ ನಡೆದಿರುತ್ತೆ. ಜೊತೆಗೆ ನಾನು 2002 2005 ನಾನು ಡಿಗ್ರಿನೂ ಸಹ ನಮ್ಮ ಮಹಾಸಂಸ್ಥಾನದಲ್ಲಿ ಓದಿರ್ತೀನಿ. ನಿಮಗೆಲ್ಲರಿಗೂ ಗೊತ್ತು, ನಾನು ಮೈಸೂರಿನ ಕಲಾವಿದ ಅಂತ ನಮ್ಮ ದೇಶಕ್ಕೆ ಪರಿಚಯ ಮಾಡ್ತಾ ಇದೆ. ಬಟ್ ಮೈಸೂರು ಭಾಳ ದೊಡ್ಡ ಪಾತ್ರ ವಹಿಸಿದೆ ನನ್ನ ಒಂದು ಶಿಲ್ಪ ವೃತ್ತಿಯಲ್ಲಿ. ಆ ಒಂದು ಪರಿಗಣಿಸಿ ನನಗೆ ಮೊದಲು ನಮ್ಮ ಪೂಜ್ಯರ ಆಶೀರ್ವಾದ ಬೇಕಾಗಿರುತ್ತೆ. ಅವ್ರನ್ನ ನಾನು ನಿನ್ನೆ ಫೋನ್ ಮಾಡಿ ಕೇಳಿಕೊಂಡಾಗ ಇವತ್ತು ಉಪಹಾರಕ್ಕೆ ಅವರು ಆಹ್ವಾನ ನೀಡ್ತಾರೆ, ಅವರ ದೊಡ್ಡ ಗುಣ. ಜೊತೆಗೆ ಈ ಒಂದು ಸಂಸ್ಥೆಯು ನನ್ನಂತಹ ಲಕ್ಷಾಂತರ ಜನರನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿದೆ. ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಅದರದೇ ಆದ ಒಂದು ಸೇವೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ. ಇದು ನನ್ನ ಮೊದಲ ಕರ್ತವ್ಯ. ಮೈಸೂರು ನನ್ನ ತವರೂರು, ಈ ಊರಲ್ಲಿ ಇಂಥ ದೊಡ್ಡ ಸಂಸ್ಥೆ ಇರೋದು ನನ್ನ ಪುಣ್ಯ. ಅವರ ಆಶೀರ್ವಾದಕ್ಕೋಸ್ಕರ ನಾನು ಬೆಳಗ್ಗೆ ಒಂದು ಭೇಟಿಯನ್ನು ನೀಡಿದ್ದೀನಿ. ಅಲ್ಲಿ ನಾನು ಅಯೋಧ್ಯೆಯಲ್ಲೇ ಭೇಟಿ ಮಾಡಬೇಕಿತ್ತು. ಅಲ್ಲಿ ಭಾಳ ಜನ ಜಾಸ್ತಿ ಇದ್ದರಿಂದ ನನಗೆ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ಅವ್ರಿಗೂ ಅದರದ್ದು ಡೀಟೇಲ್ ಫೋಟೋಸ್ ನೋಡ್ಲಿಕ್ಕೆ ಸಿಕ್ಕಿರ್ಲಿಕ್ಕಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಅವ್ರ ಬಗ್ಗೆನೂ ಅವರ ಅಭಿಪ್ರಾಯನೂ ಕೇಳಬೇಕಿತ್ತು. ನನಗೆ ಭಾಳ ಮುಖ್ಯ ನನಗೆ, ಯಾಕಂದರೆ ನಾನು ಮಾಡಿದ್ದು ನನಗೆ ಅಷ್ಟು ಗೊತ್ತಾಗಲ್ಲ. ಏನಾಗುತ್ತೆ, ಇದು ನಾನು ಎತ್ತ ಮಗು ಅಂದಾಗ ನನ್ನ ಕುರುಡು ಮಾಡಿಬಿಡುತ್ತೆ. ಎತ್ತವ್ರಿಗೆ ಹೆಗ್ಗಣ ಮುದ್ದು ಅಂದಂಗೆ ನಾನು ಮಾಡಿದ ವಿಗ್ರಹ ನಂಗೆ ಚೆನ್ನಾಗಿ ಕಾಣುತ್ತೆ, ಬಟ್ ನನಗೆ ಬೇರೆಯವ್ರಿಗೆ ಹೇಗಿದೆ ಅನ್ನೋದು ಅಭಿಪ್ರಾಯ ಭಾಳ ಮುಖ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಬುದ್ಧಿವರ್ಧನ ಒಂದು ಅಭಿಪ್ರಾಯನ ಕೇಳಬೇಕಿತ್ತು. ಬಂದು ನಾನು ವಿಗ್ರಹದ ಬಗ್ಗೆ ಒಂದು ಒಂದು ಡೀಟೇಲ್ ಫೋಟೋಸನ್ನು ತೋರಿಸಿದೆ. ಅವರು ಭಾಳ ಖುಷಿಪಟ್ಟರು, ತುಂಬ ಚೆನ್ನಾಗಿದೆ ಅಂದರು, ಅದ್ಭುತವಾಗಿದೆ ಅಂದರು. ಜೊತೆಗೆ ಆ ಸಮಯದಲ್ಲಿ ನಿಮ್ಮ ವಿಗ್ರಹ ನೋಡಿ ಎಲ್ಲರೂ ಭಾವುಕರಾದರು ಅಂತ ಹೇಳಿದ್ರು. ಅದು ಭಾವುಕರಾಗೋದು ಕಾರಣ, ನಾವು 500 ವರ್ಷಗಳಿಂದ ಇದಕ್ಕೋಸ್ಕರನೇ ನಾವು ಕಾಯ್ತಾ ಇದ್ದೀವಿ. ನಮ್ಮೆಲ್ಲರ ಮನಸ್ಸಲ್ಲಿ ರಾಮ ನೆಲೆಸಿದ್ದಾರೆ. ಆ ಒಂದು ಭಾವುಕತೆ ಆ ಟೈಮ್ನಲ್ಲಿ ಎಲ್ಲರಿಗೂ ಕಂಡಿದೆ ಅಷ್ಟೆ. ಇಲ್ಲ ಇಲ್ಲ ಸರ್, ನಾನು ಈ ಮಟ್ಟದ ಒಂದು ಪ್ರೀತಿ ಸಿಗುತ್ತೆ ಅಂತ ನಿಜವಾಗಿಯೂ ನಾನು ಊಹಿಸಿರಲಿಲ್ಲ. ಯಾಕಂದರೆ ಮೊದಲೆರಡು ನಾನು ಆಲ್ರೆಡಿ ಮಾಡಿದ್ದೆ ದೇಶದ ಪ್ರಾಜೆಕ್ಟ್ಗಳಲ್ಲಿ, ಬಟ್ ಈ ಇಷ್ಟು ಮಟ್ಟಕ್ಕೆ ನನ್ನನ್ನು ಸ್ವೀಕರಿಸಿದ್ದಾರೆ, ಇಷ್ಟೊಂದು ಮಟ್ಟಕ್ಕೆ ನನ್ನ ಪ್ರೀತಿಸಿದ್ದಾರೆ ಅಂತ ನಾನು ಯಾವತ್ತೂ ಊಹಿಸಿರಲಿಲ್ಲ ಸರ್. ಹೌದು ಸರ್, ಈ ಭಾರತದಲ್ಲಿ ಹೇಳಬೇಕು ಅಂದರೆ ಒಬ್ಬ ಶಿಲ್ಪ ಕಲಾವಿದನಿಗೆ ಇಷ್ಟೊಂದು ಮಟ್ಟದ ಒಂದು ಏನಂತಾರೆ ರೆಕಗ್ನೈಸೇಷನ್ ಸಿಕ್ಕಿರೋದು ಇದೇ ಮೊದಲು. ಈ ಒಂದು ವಿಷಯದಿಂದ ಇನ್ನೂ ಅಷ್ಟು ಕಲಾವಿದರಿಗೆ ಇದೇ ರೀತಿಯಾದ ಅವಕಾಶ ಸಿಗಲಿ, ಎಲ್ಲರಿಗೂ ಸ್ಫೂರ್ತಿಯಾಗಲಿ. ಈ ಕ್ಷೇತ್ರದಲ್ಲಿ ಇನ್ನೂ ಭಾಳಷ್ಟು ಕಲಾವಿದರು ಇನ್ನೂ ಅವರವ್ರನ್ನ ಗುರುತಿಸ್ಕೊಂಡು ದೇಶ ಸೇವೆ ಮತ್ತು ಯಾವ ಒಂದು ಕೆಲಸಗಳು ಸಿಗುತ್ತೆ ಶ್ರದ್ಧೆಯಿಂದ ಮಾಡಿ ಒಂದು ಕಲೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಆ ರೀತಿದು ಯಾವುದು ನಾನು ಇನ್ನೂ ಏನು ಫೈನಲೈಸ್ ಮಾಡಿಲ್ಲ. ನಂತರ ಏನಿದೆ ಅದು ಅದಕ್ಕೆ ತಕ್ಕಂಗೆ ಸ್ಪಂದಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಹೌದು, ನಾನೊಂದು ಮಾಡಿಕೊಟ್ಟಿದ್ದು 2015 ಅನ್ಸುತ್ತೆ. ಅದ್ರದ್ದು ಬಾಕಿ ಮೊತ್ತ ನಾನು ಕೇಳಲಿಕ್ಕೆ ಸ್ವಲ್ಪ ಸಮಯ ಮೈಸೂರಲ್ಲಿ ಇಲ್ಲದೆ ಇರೋದ್ರಿಂದ ಅದು ಹಾಗೆ ಉಳ್ಕೊಂಡಿದೆ. ನಂತರ ಈಗ ಹೋಗಿ ನಾನು ಕೇಳೋ ಪ್ರಯತ್ನ, ಅದನ್ನ ನನ್ನ ತಮ್ಮ ನೋಡ್ಕೊಂತಾರೆ. ಹೌದಾ, ನನಗೆ ಅದು ನೋಡಬೇಕು. ಸ್ವಲ್ಪ ನಾನು ಅದ್ರ ಮೊದಲಿಂದನೂ ಕಮರ್ಷಿಯಲ್ ಸ್ವಲ್ಪ ಕಮ್ಮಿ ಯೋಚನೆ, ನನ್ನ ಕಲೆನ ತುಂಬ ಮನಸ್ಸಿಂದ ಮಾಡ್ತೀನಿ. ಅದು ಸ್ವಲ್ಪ ನನ್ನ ಮತ್ತೊಮ್ಮೆ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ.
ನಾನೇ ಫಾಲೋ ಅಪ್ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ನನ್ನ ಕಡೆಯಿಂದಾನೆ. ಶೆಡ್ಯೂಲ್ ಏನಿಲ್ಲ ಸರ್, ನಮ್ಮ ತಂದೆಯವ್ರದ್ದೊಬ್ರು ನನ್ನ ಜೀವನದಲ್ಲಿ ತುಂಬಾ ಪ್ರಮುಖವಾದ ಮುಖ್ಯವಾದ ನಮ್ಮ ಗುರುಗಳು ಮತ್ತೆ ನನ್ನ ಪೂಜ್ಯ ತಂದೆಯವರ ಸಮಾಧಿ ಹತ್ರ ಹೋಗಿ ಒಂದು ಸಣ್ಣ ನಮ್ಮನ್ನ ನಮನ ಸರಿಸಿ ಬರ್ತೀನಿ ಅಷ್ಟೇ. ಅದು ಕೆಲವೊಂದು ಪ್ಲಾನ್ ಆಗಿದೆ ಎಲ್ಲ. ಇಲ್ಲ ಆ ರೀತಿ ಏನಿಲ್ಲ, ನನ್ನ ಪರ್ಸನಲ್ ವರ್ಕ್ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.